subscribe to our channel and press the bell button for latest educational videos. Yella, spadhathigalige namaskara. Classic Education YouTube channel ge nimmellarigu mattomme swagata suswagata. Snehitare, nanu nimma mitra Vijendra Mahishi. Translation, bhashantarad ondu mahatvavada bhagavada vocabulary, pada sampattanu hechisuva ಒಂದು ವ್ಯವಸ್ಥೆಯಲ್ಲಿ ಒಂದು ಅಭ್ಯಾಸದಲ್ಲಿ ಇವತ್ತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತಾ ಇದ್ದೀವಿ. ಈ ಒಂದು ಮುಂದುವರೆದ ಸಂಚಿಕೆಯಲ್ಲಿ ಇವತ್ತು ಕೆಲವೊಂದು ವೃತ್ತಿಗಳನ್ನು ಪ್ರೊಫೆಷನ್ಸ್ ಆ್ಯಂಡ್ ಆಕ್ಯುಪೇಷನ್ಸ್ ಕಲಿಯುವಂಥದ್ದು. ಕೆಲವೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಸ್ನೇಹಿತರೆ 2014ರಲ್ಲಿ ಕೀಟವಿಜ್ಞಾನಿಗಳು ಅಂತ ಒಂದು ವರ್ಡ್ ಬಂದಿತ್ತು. ಇತ್ತೀಚೆಗೆ ನಡೆದ ಒಂದು ಎಕ್ಸಾಮ್ದಲ್ಲಿ ಗಗನಯಾತ್ರಿ ಅಂದರೆ ಆಸ್ಟ್ರಾನಾಟ್ ಅಂತ ಬಂದಿತ್ತು. ಈ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವೃತ್ತಿ ಅಥವಾ ಈ ರೀತಿ ಬಂದಾಗ ನಾವು ಇನ್ನಿತರ ವೃತ್ತಿಗಳನ್ನು ಸಹಿತ ಯಾದಿ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡು ಮೆಮೊರೈಸ್ ಮಾಡುವಂಥದ್ದು, ಪ್ರತಿದಿನ ನೆನಪು ಮಾಡಿಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಆ ದೃಷ್ಟಿಯಲ್ಲಿ ಇವತ್ತು ನಿಮಗೆ ಕೆಲವೊಂದು ವೃತ್ತಿ ಮತ್ತು ಕಸುಬು ಪ್ರೊಫೆಷನ್ಸ್ ಆ್ಯಂಡ್ ಆಕ್ಯುಪೇಷನ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಮುಂದೆ ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ವೃತ್ತಿಗಳನ್ನ ಕೇಳಬಹುದು ಎಂಬ ನಿರೀಕ್ಷೆಯಿಂದ. ಅಕ್ಕಸಾಲಿಗ, ಓಕೆ, ಸೊ ಗೋಲ್ಡ್ ಸ್ಮಿತ್ ಅಂತ ಹೇಳ್ತೀವಿ, ಅಂದರೆ ಬಂಗಾರದ ಆಭರಣಗಳನ್ನು ಮಾಡುವವ. ಟೆಕ್ನಿಕಲ್ ನೇಮ್, ತಾಂತ್ರಿಕ ಶಬ್ದ, ಅದಕ್ಕೆ ಗೋಲ್ಡ್ ಸ್ಮಿತ್ ಅಂತ ಹೇಳ್ತೀವಿ. ಅದಾದಮೇಲೆ ಪತ್ರಿಕೆ ಮಾರುವವನು, ನ್ಯೂಸ್ ಪೇಪರ್ ವೆಂಡರ್ ಅಂತ ಹೇಳುವಂಥದ್ದು. ಅದಾದಮೇಲೆ ಉಪಾಧ್ಯಾಯ ಅಥವಾ ಶಿಕ್ಷಕ ಅಥವಾ ಶಿಕ್ಷಕಿ, ಟೀಚರ್, ಟೀಚರ್ ಈಸ್ ಅಪ್ಲೈಡ್ ಫಾರ್ ಬೋತ್ ಜೆಂಡರ್ಸ್, ಓಕೆ, ಎರಡು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳಿಗೆ ಯೂಸ್ ಮಾಡುವಂಥದ್ದು. ಅದಾದಮೇಲೆ ಪ್ರಾಧ್ಯಾಪಕ ಪ್ರೊಫೆಸರ್. ಅದಾದಮೇಲೆ ವಾಸ್ತುಶಿಲ್ಪಿ ಆರ್ಕಿಟೆಕ್ಟ್. ಅಭಿಯಂತ್ರ ಇಂಜಿನಿಯರ್, ಇಂಜಿನಿಯರ್ ಅಂತ ನಾವು ಭಾಳ ಸಾರಿ ಕರಿತಿರ್ತೀವಿ. ಒಂದು ವೇಳೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನಾಳೆ ಅಭಿಯಂತ್ರರು ಅಂತ ಹೇಳಿದಾಗ, ಓಕೆ, ನಮಗೆ ಆ ಒಂದು ಅರ್ಥವು ಅತಿ ಸರಳವಾಗಿ ಆಗಬೇಕು, ಹೀಗಾಗಿ ಅದಕ್ಕೆ ಇಂಜಿನಿಯರ್ ಅಂತ ಹೇಳುವಂಥದ್ದು. ಇನ್ನು ಕೀಟವಿಜ್ಞಾನಿ, ಈಗ ತಾನೇ ಹೇಳಿರೋದು ಆ್ಯಂಟಮಾಲಜಿಸ್ಟ್. ಭೂವಿಜ್ಞಾನಿ ಜಿಯಾಲಜಿಸ್ಟ್. ಅದಾದಮೇಲೆ ಹಾಲು ಮಾರುವವ ಮಿಲ್ಕ್ ಮ್ಯಾನ್ ಅಂತ ಹೇಳುವಂಥದ್ದು. ಔಷಧಿ ಮಿಶ್ರ ಮಾಡುವವ, ಈ ವೃತ್ತಿ ಈಗ ಸ್ವಲ್ಪ ಕಡಿಮೆ ಆಗಿದೆ, ಇದು ಭಾಳ ಹಿಂದಿನ ಒಂದು ವೃತ್ತಿ, ಅವರಿಗೆ ಕಂಪೌಂಡರ್ ಅಂತ ಹೇಳುವಂಥದ್ದು. ಕಾದಂಬರಿಕಾರ ನಾವೆಲಿಸ್ಟ್. ಕಮ್ಮಾರ ದ ಬ್ಲ್ಯಾಕ್ ಸ್ಮಿತ್. ಬಡಿಗ ಕಾರ್ಪೆಂಟರ್. ಅಗಸ ವಾಷರ್ಮ್ಯಾನ್. ನೇಕಾರ ವೀವರ್. ಈ ವೀವರ್ ವೀವ್ ಅಂದರೆ ನೇಯು, ಆ ಒಂದು ಕ್ರಿಯಾಪದದ ಆಧಾರಿತ ಮೇಲೆ ವೀವರ್ ಅಂತ ಬಂದಿರುವುದು. ಸಿಂಪಿಗ ಟೇಲರ್. ಕ್ಷೌರಿಕ ಬಾರ್ಬರ್, ನಾವೇನು ಹೇರ್ ಕಟರ್ ಅಂತ ಹೇಳ್ತೀವಿ, ಓಕೆ, ಟೆಕ್ನಿಕಲ್ ನೇಮ್ ಕ್ಷೌರಿಕ. ಸಂಗೀತಗಾರ ಮ್ಯೂಸಿಷಿಯನ್. ಛಾಯಾಚಿತ್ರಗಾರ ಫೋಟೋಗ್ರಾಫರ್. ಅಚ್ಚುಗಾರ ಪ್ರಿಂಟರ್. ನೋಡಿ, ನಾವು ಪ್ರಿಂಟರ್ ಅಂತ ಹೇಳ್ತೀವಿ, ಸಾಕಷ್ಟು ಪದಗಳನ್ನ ನಾವು ಯೂಸ್ ಮಾಡ್ತೀವಿ, ಬಳಕೆ ಮಾಡ್ತೀವಿ ಇಂಗ್ಲೀಷ್ನಲ್ಲಿ. ಆದರೆ ನಾಳೆ ಒಂದು ವೇಳೆ ಕನ್ನಡದಲ್ಲಿ ಆ ಒಂದು ಪದವನ್ನು ಕೇಳಿದಾಗ ನಮಗೆ ಈಸಿ ಆಗಬೇಕು, ಸರಳವಾಗಬೇಕು. ಆ ದೃಷ್ಟಿಯಿಂದ ಕೆಲವೊಂದು ವೃತ್ತಿಗಳನ್ನ ತಿಳ್ಕೊಂಡು ಮುಂದುವರಿಯೋದು ಭಾಳ ಉಚಿತ, ಮೈ ಡಿಯರ್ ಫ್ರೆಂಡ್ಸ್. ಪುಸ್ತಕ ಕಟ್ಟುವವ ಬುಕ್ ಬೈಂಡರ್, ಇದು ಒಂದು ವೃತ್ತಿ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಚಮ್ಮಾರ ಕಾಬ್ಲರ್ ಅಥವಾ ಶೂ ಮೇಕರ್, ಪಾದರಕ್ಷೆಗಳನ್ನು ತಯಾರು ಮಾಡುವಂಥವನು. ಕುಂಬಾರ ಪಾಟರ್, ಸೊ ಪಾಟ್ ಮೇಲೆ ಪಾಟರ್ ಅಂತ ಒಂದು ಬಂದಿರುವಂಥದ್ದು. ಮೀನುಗಾರ ಅಥವಾ ಬೆಸ್ತರವ ಫಿಶರ್ಮ್ಯಾನ್. ಅದಾದಮೇಲೆ ಕುರುಬ ಅಥವಾ ಕುರಿ ಕಾಯುವವ ಶೆಫರ್ಡ್. ಈ ಶೆಫರ್ಡ್ ಅಂದ ತಕ್ಷಣ ಅಥವಾ ಕುರಿ ಕಾಯುವ ಅಂದ ತಕ್ಷಣ ನಮಗೆ ನಿಮಗೆ ನೆನಪಾಗಲೇಬೇಕಾದ ಒಂದು ಯಶಸ್ಸಿನ ಕಥೆ ತೇನಿಸಿಂಗ್ ಅವ್ರದ್ದು. ಈ ಜನಾಂಗಕ್ಕೆ ಸೇರಿದವರು, ಅಮ್ಮ, ಅವರ ಅಮ್ಮ ಪ್ರತಿನಿತ್ಯ ಕರ್ಕೊಂಡ್ಬರ್ತಿದ್ರು. ಕುರಿ ಕಾಯು ಜೊತೆಗೆ ಒಂದು ದಿವಸ ಹೇಳಿದ್ರಂತೆ ತೇನಿಸಿಂಗ್ ಅವರಿಗೆ, ಆ ಎವರೆಸ್ಟ್ ಶಿಖರ ಆ ಒಂದು ಕುರಿ ಕಾಯುವ ಜಾಗದಿಂದ ಕಾಣ್ತಿತ್ತು. ಅಮ್ಮ ಹೇಳಿದ್ಲಂತೆ, ನೋಡು ಮಗು, ಇವತ್ತಿನವರೆಗೆ ಆ ಮೌಂಟ್ ಎವರೆಸ್ಟ್ ಯಾರೂ ಏರಿಲ್ಲ, ನೀ ಏರ್ತೀಯ ನೋಡು ಅಂತ. ನೋಡಿ, ಎಂಥ ತಾಯಿ ಎಂಥ ಮಗ, 10 ವರ್ಷವಿದ್ದಾಗ ಅಮ್ಮ ಹೇಳಿದ್ಲು, ಅವರ ಮೈಂಡಲ್ಲಿ, ಓಕೆ, 30 ವರ್ಷಗಳವರೆಗೆ ಸಬ್ ಕಾನ್ಸಿಯಸ್ಲಿ ಅವರು ಏರ್ತಾನೇ ಇದ್ದರು, 40ನೇ ವರ್ಷಕ್ಕೆ, ಓಕೆ, ಯಶಸ್ವಿಯಾಗಿ ಏರಿದರು. ಹೀಗಾಗಿ ಒಂದು ಯಾವುದಾದ್ರೂ ಪದ ಬಂದರೆ ಅದನ್ನೊಂದೇ ಕಲಿತು ಬಿಟ್ಟು ಬಿಡೋದು ಬೇಡ ಸ್ನೇಹಿತರೆ. ಅದರ ಹಿಂದಿನ ಮುಂದಿನ ಅದರ ಸಂಬಂಧಿತವಾದ ಕಥೆಗಳು ಈ ರೀತಿ ಕಲ್ತಾ ಹೋದರೆ ಮೋಟಿವೇಷನೂ ಆಗುತ್ತೆ, ಪರ್ಸನ್ ಡೆವಲಪ್ಮೆಂಟೂ ಆಗುತ್ತೆ, ವೊಕ್ಯಾಬ್ರರಿ ಡೆವಲಪ್ಮೆಂಟೂ ಆಗುತ್ತೆ. ಓಕೆ, ಅಂತಹ ಒಂದು ವೃತ್ತಿಯಿಂದ ಬಂದವರು ಇವತ್ತು ಜಗತ್ ಪ್ರಸಿದ್ಧ ಆಗಿದ್ದಾರೆ. ಗೊಲ್ಲ ದನ ಕಾಯುವವ ಕೌ ಹರ್ಡ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆಯೂ ಸಹಿತ ಒಂದು ಅಪ್ಪ ಅಂದರೆ ಆಕಾಶ ಪುಸ್ತಕದಲ್ಲಿ ಒಂದು ಸಕ್ಸಸ್ ಸ್ಟೋರಿ ಕೊಟ್ಟಿದ್ದಾರೆ. ರಮೇಶ್ ಬಲ್ಲೀದ್ ಎಂಬ ಒಬ್ಬ ಹುಡುಗ
ಅವ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಎಂಎ ಕಾಯುವವ ಇವತ್ತು ಎಂಎ ಇಂಗ್ಲಿಷ್ ಮೀರಿದವರನ್ನು ಮಾತಾಡ್ತಾ ಇದ್ದಾನೆ ಆ ರೀತಿ ಒಳ್ಳೆಯದಾಗಿ ಸ್ಪೋಕನ್ ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ ಓಕೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬರೀ ಒಂದು ಪದವನ್ನು ಕಲಿಯೋದು ಜೊತೆಗೆ ಅದರ ಸಂಬಂಧಿತವಾದ ಕೆಲವೊಂದು ಕಥೆಗಳನ್ನ ನಿದರ್ಶನಗಳನ್ನ ಕಲಿತರೆ ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಭವಿಷ್ಯಕ್ಕೆ ಸಹಾಯಕವಾಗುವಂಥದ್ದು ಹೀಗಾಗಿ ನಮ್ಮ ಹಿನ್ನೆಲೆ ಏನೇ ಇರಲಿ ನಿಮ್ಮ ಹಿನ್ನೆಲೆ ಏನೇ ಇರಲಿ ಇವತ್ತು ಯಶಸ್ಸು ಆಗಬೇಕು ಆಗಬೇಕು ಯಶಸ್ಸಿಗೆ ಯಾವುದೇ ತೊಂದರೆಗಳು ಇಲ್ಲ ಓಕೆ ಅದನ್ನು ನಾವೇ ಹಾಕೊಂಡಿರೋದು ಹೀಗಾಗಿ ಅವನ್ನೆಲ್ಲ ಮೆಟ್ಟಿ ಓಕೆ ಈ ಎಲ್ಲ ಸಕ್ಸಸ್ ಸ್ಟೋರಿಗಳನ್ನ ನಿದರ್ಶನ ಹೊಂದಿ ಪದ ಸಂಪತ್ತನ್ನು ಜಾಸ್ತಿ ಮಾಡಿಕೊಂಡು ಬರುವ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಕೆ ಎಸ್ ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ ರಿಲೇಟೆಡ್ ಓಕೆ ಪರೀಕ್ಷೆಗಳಲ್ಲಿ ಸಕ್ಸಸ್ಫುಲ್ ಆಗೋಣ ಸ್ನೇಹಿತರೆ. ಅಡಿಗೆಯವ ಬಾಣಸಿಗ ಕುಕ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಚೆಫ್ ಮತ್ತು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಬಟ್ಲರ್ ಅಂತ ಹೇಳಿ. ಇನ್ನು ಕುಕ್ ಇದು ನಾಮಪದನೂ ಹೌದು ಕ್ರಿಯಾಪದನೂ ಹೌದು. ನಮ್ಮ ತಾಯಿ ಬಗ್ಗೆನೇ ಹೇಳಬೇಕಂದ್ರೆ ಮೈ ಮದರ್ ಈಸ್ ಎ ವೆರಿ ಗುಡ್ ಕುಕ್ ಒಂದನೇದು. ಇಲ್ಲಿ ನಾಮಪದ ಮೈ ಮದರ್ ಕುಕ್ಸ್ ವೆರಿ ಡೆಲಿಷಿಯಸ್ಲಿ ಓಕೆ. ಸೊ ಇದು ಕ್ರಿಯಾಪದ ಮತ್ತು ನಾಮಪದ ಎರಡು ಅಂತ ಕೆಲಸ ಮಾಡುತ್ತೆ. ತೋಟಗಾರ ಮಾಲಿ ಉದ್ಯಾನ ಮಾಲಿಕ್ ಉದ್ಯಾನ ಪಾಲಿಕ ಗಾರ್ಡ್ನರ್ ಅಂತ ಹೇಳುವಂಥದ್ದು. ಉದ್ಯಾನ ಕುಶಲ ತೋಟಗಾರಿಕಾ ವ್ಯಕ್ತಿ ಅವರಿಗೆ ಹಾರ್ಟಿಕಲ್ಚರ್ಸ್ ಇದು ಒಂದು ಡಿಪಾರ್ಟ್ಮೆಂಟು ಆಗಿದೆ. ಮಿಠಾಯಿಗಾರ ಮಿಠಾಯಿಗಳನ್ನ ತಯಾರು ಮಾಡುವವನು ಕಾನ್ಫೆಕ್ಷನರ್. ಅದಾದಮೇಲೆ ರೈತ ಕೃಷಿಕ ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತ ಕೃಷಿಗಗೆ ರೇತ ಯಕಾರದ ಮುಂದೆ ಎರತ್ ಅಂತ ಬರಿತೀವಿ, ಒಕ್ಕಲಿಗ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಫಾರ್ಮರ್ ಪೀಸಂಟ್ ಮತ್ತು ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಬೋದು. ವರ್ತಕ ಮರ್ಚಂಟ್. ಇನ್ನು ಸಾಹಸೋದ್ಯಮಿ ಎಂಟ್ರಪ್ರನರ್. ಅದಾದಮೇಲೆ ಹೂವು ಮಾರುವವ ಫ್ಲೋರಿಸ್ಟ್. ಅದಾದಮೇಲೆ ಹಾವಾಡಿಗ ಸ್ನೇಕ್ ಚಾರ್ಮರ್ ನಾನು ಕೇಳ್ಬೋದು, ಅವನೊಬ್ಬ ಪ್ರಸಿದ್ಧ ಹಾವಾಡಿಗ. ಅಲ್ಲಿ ಪ್ರಸಿದ್ಧಕ್ಕೂ ಸಹಿತ ನಾಲ್ಕೈದು ಪದಗಳಿದ್ದಾವೆ, ವೆಲ್ ನೋನ್ ರೀನೋನ್ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಓಕೆ. ಸೊ ಆ ರೀತಿ ಕೇಳಿದಾಗ ನೀವು ಹೇಳ್ಬೋದು. ಜ್ಯೋತಿಷಿ ಆಸ್ಟ್ರಾಲಜರ್. ಬೇಟೆಗಾರ ಹಂಟರ್. ಮಾಯಾವಿ ಅಥವಾ ಜಾದುಗಾರ ಜಾದು ಮಾಡುವವರು ಮ್ಯಾಜಿಷಿಯನ್. ಹಸ್ತ ಸಾಮುದ್ರಿಕ ಹೇಳುವವ ಪಾಲ್ಮಿಸ್ಟ್ ಅಂತ ಹೇಳ್ತೀವಿ. ಖಗೋಳ ಶಾಸ್ತ್ರಜ್ಞ ಇದು ಬರಬಹುದಾದಂಥ ಒಂದು ಪದ ಅಂದ್ಕೊಳ್ಬೋದು, ಆಸ್ಟ್ರಾನಮರ್ ಅಂತ ಹೇಳ್ತೀವಿ. ತತ್ವಜ್ಞಾನಿ ಫಿಲಾಸಫರ್. ಅರ್ಥಶಾಸ್ತ್ರಜ್ಞ ಎಕನಾಮಿಸ್ಟ್ ಇದು ಸಹಿತ ಎರಡು ಮೂರು ಸಾರಿ ಎಕ್ಸಾಂಪಲಲ್ಲಿ ಬಂದಿರುವುದುಂಟು. ವೈದ್ಯ ಸಾಮಾನ್ಯವಾಗಿ ಡಾಕ್ಟರ್ ಮತ್ತು ಫಿಸಿಷಿಯನ್. ಇನ್ನು ಅದರಲ್ಲೇ ಕೆಲವೊಂದು ತಜ್ಞರನ್ನು ಹೇಳಿದ್ದೀನಿ. ಡೆಂಟಿಸ್ಟ್ ಅಂದರೆ ದಂತವೈದ್ಯ. ಶಸ್ತ್ರವೈದ್ಯ ಅಂದರೆ ಸರ್ಜನ್. ನೇತ್ರವೈದ್ಯ ಅಂದರೆ ಆಫ್ಥಾಲ್ಮಿಸ್ಟ್. ಕನ್ನಡಕದ ವ್ಯಾಪಾರಿ ಆಪ್ಟಿಷಿಯನ್. ಢೋಂಗಿ ಅಥವಾ ನಕಲಿ ವೈದ್ಯ ಸಾಕಷ್ಟು ನ್ಯೂಸ್ ಪೇಪರ್ಗಳಲ್ಲಿ ನಾವು ಹೇಳ್ತೀವಿ ಓಕೆ, ತನಿಖೆ ಮಾಡಿ ಕೆಲವೊಬ್ಬರು ನಕಲಿ ವೈದ್ಯರನ್ನು ಕಣ್ಣು ಹಿಡಿದ್ರು ಅಂತ ಇಂಗ್ಲೀಷ್ನಲ್ಲೂ ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಬಂದಿರುತ್ತೆ. ಕ್ವಾಕ್ ವಾಸ್ ಅರೆಸ್ಟೆಡ್ ಎಟ್ಸೆಟ್ರಾ ಓಕೆ. ಅದಕ್ಕೆ ಢೋಂಗಿ ಅಥವಾ ನಕಲಿ ವೈದ್ಯ ಅಂತ ಹೇಳ್ಬೋದು. ರಾಸಾಯನಿಕ ಔಷಧಿ ಮಾರುವವ ಕೆಮಿಸ್ಟ್. ಔಷಧ ಮಾರುವವ ತ ಗಂಧಿಗ ಡ್ರಗ್ಗಿಸ್ಟ್ ಅಂತ ಹೇಳ್ತೀವಿ ಓಕೆ. ಸೊ ನ್ಯಾಯವಾದಿ ಅಥವಾ ನ್ಯಾಯ ಪಂಡಿತನಿಗೆ ಲಾಯರ್. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಪದ ಭಾಷಾಂತರ ಕೇಳಿದರೆ ಈ ಪದ ಸಂಪತ್ತು ಉಪಯೋಗ ಬರಬಹುದು. ನ್ಯಾಯವಾದಿ ಅಥವಾ ನ್ಯಾಯ ಪಂಡಿತ ಲಾಯರ್. ವಕೀಲ ಅಡ್ವೊಕೇಟ್ ಓಕೆ. ಅದಾದಮೇಲೆ ನ್ಯಾಯಾಧೀಶ ಮ್ಯಾಜಿಸ್ಟ್ರೇಟ್ ರೈಟ್. ಸೊ ವನಸ್ಪತಿ ತಜ್ಞ ಬಾಟನಿಸ್ಟ್. ಗುಮಾಸ್ತ ಕ್ಲರ್ಕ್. ಶೀಘ್ರ ಲಿಪಿಗಾರ ಸ್ಟೆನೋಗ್ರಾಫರ್. ಈ ವೃತ್ತಿನೂ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಂತ್ರ ಲಿಪಿಗಾರ ಟೈಪಿಸ್ಟ್. ಕಂಪ್ಯೂಟರ್ ಕೀಪ್ಯಾಡ್ ಐ ಮೀನ್ ಬಂದ ಮೇಲೆ ಓಕೆ ಇವೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಷ್ಟು ಆದರೂ ಒಮ್ಮೊಮ್ಮೆ ಟ್ರಾನ್ಸ್ಲೇಷನಲ್ಲಿ ಕೇಳಿದರೆ ಬೇಕಾಗುತ್ತೆ. ಮಾವತ ಅಥವಾ ಮಾವಟಿಗ ಅಥವಾ ಆನೆ ನೋಡಿಕೊಳ್ಳುವವನಿಗೆ ಮಾವುತ್ ಅಂತ ಹೇಳ್ತೀವಿ. ಇನ್ನು ಅಂಬಿಗನಿಗೆ ಬೋಟ್ಮ್ಯಾನ್ ಅಂತ ಹೇಳ್ತೀವಿ. ಇನ್ನು ನಾವಿಕ ಸೇಲರ್. ವಿಮಾನ ಚಾಲಕ ಅಥವಾ ವೈಮಾನಿಕೆಗೆ ಪೈಲಟ್ ಅಂತ ಹೇಳ್ತೀವಿ. ಸೊಪ್ಪು ಮಾರುವವ ಗ್ರೀನ್ ವೆಂಡರ್. ಸೊಪ್ಪಿನ ಬಣ್ಣ ಗ್ರೀನ್ ಇರೋದ್ರಿಂದ ಅದಕ್ಕೂ ಕೆಲವೊಂದು ಅಪವಾದಗಳಿದ್ದಾವೆ ಓಕೆ. ರಾಜಗಿರಿ ಸೊಪ್ಪು ಕೆಂಪು ಇರುತ್ತೆ. ಸಿ ಪ್ರತಿಯೊಂದು ಪದಕ್ಕೂ ಭಾಷೆಯಲ್ಲಿ ಕೆಲವೊಂದು ಅಪವಾದಗಳು ಇರ್ತವೆ, ಬಟ್ ನಾವು ಕಲಿತಾ ಹೋಗೋದು. ಸೊಪ್ಪು ಮಾರುವವನಿಗೆ ಗ್ರೀನ್ ವೆಂಡರ್ ಅಂತ ಹೇಳುವಂಥದ್ದು. ಕಾರು ಚಾಲಕ ಅಲ್ಲ, ಅಪಾರ್ಟ್ ಫ್ರಮ್ ಕಾರ್ ಡ್ರೈವರ್ ನಾವು ಹೇಳ್ಬೋದು ಚಾಫರ್ ಅಂತ. ವೀಳೆದೆಲೆ ಮಾರುವವನಿಗೆ ಬೀಟಲ್ ಸೆಲ್ಲರ್ ಅಂತ ಹೇಳ್ತೀವಿ. ಗಾಜುಗಾರ ಗ್ಲೇಸಿಯರ್. ಆ್ಯಂಡ್ ಗಗನಯಾತ್ರಿ ಇದು ಇತ್ತೀಚೆಗಷ್ಟೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಆಸ್ಟ್ರಾನಾಟ್ ಓಕೆ. ಸೊ ಈ ರೀತಿ ಮಾಡಿರಿ ಫ್ರೆಂಡ್ಸ್, ಸಾಕಷ್ಟು ಪದ ಸಂಪತ್ತುಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಬರ್ತವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ಥರದ ಪದ ಸಂಪತ್ತನ್ನು ತೊಗೊಂಡು ಬಂದು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನನ್ನ
ಪದ ಸಂಪತ್ತಿನ ಒಂದನೇ ಭಾಗದಲ್ಲಿ ಓಕೆ ಒಂದು ಸಣ್ಣ ತಿದ್ದುಪಡಿ ಸ್ನೇಹಿತರೆ ನೋಸ್ ಮೂಗು ಅಂತ ಹೇಳು ಬದಲು ಅಲ್ಲಿ ಕಣ್ಣು ಅಂತ ಬೈ ಮಿಸ್ಟೇಕ್ ಆಗಿದೆ ಓಕೆ ಅದನ್ನು ಮೂಗು ಅಂತ ಓದಿ ಓಕೆ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ಸೊ ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್ ಯಾವುದಕ್ಕೂ ಅಲ್ಪ ಸ್ವಲ್ಪ ಗೊಂದಲಗಳಿದ್ದರೆ ನಾವು ಡಿಕ್ಷನರಿ ನೋಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೂ ಇಂತೂ ನಮ್ಮ ಒಂದು ಉದ್ದೇಶ ನಿಮಗೆ ಸಾಕಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಅಗಾಧವಾಗಿ ವೊಕ್ಯಾಬರಿ ಪದ ಸಂಪತ್ತನ್ನು ನೀಡಿ ನಿಮ್ಮ ಮುಂದಿನ ಪಿ ಎಸ್ ಐ ಪೇಪರ್ ಅಲಾಂಗ್ ವಿತ್ ಕೆ ಎಸ್ ಮೇನ್ಸ್ ಮತ್ತು ಐ ಎಸ್ ಮೇನ್ಸ್ ಬರೋರಿಗೂ ಸಹಿತ ಟ್ರಾನ್ಸ್ಲೇಷನ್ ಮತ್ತು ಪ್ರಿಚಿ ರೈಟಿಂಗ್ ಇರುವಂಥದ್ದು ಅಲ್ಲಿಯೂ ಉಪಯೋಗ ಆಗಲಿ ಅಂತ ಹರಿಸುತ್ತಾ ಈ ಅವಕಾಶವನ್ನು ಕೊಟ್ಟಂತಹ ಶ್ರೀ ಲಕ್ಷ್ಮಣ ಉಪ್ಪಾರ ಸರ್ವರಿಗೂ ಅಂತಹ ಮಾರ್ಗದರ್ಶಕರಾದಂತಹ ಐ ಜಿ ಚೌಗಾಸರವರೆಗೂ ಯೂಟ್ಯೂಬಿನ ಎಲ್ಲ ರೆಕಾರ್ಡಿಂಗ್ ಟೀಮ್ನವರಿಗೂ ಮತ್ತು ಕ್ಲಾಸಿಕ್ನ ಎಲ್ಲ ಮ್ಯಾನೇಜ್ಮೆಂಟ್ವರೆಗೂ ಥ್ಯಾಂಕ್ಸನ್ನು ಹೇಳಿ ಅದಕ್ಕಿಂತ ಮಿಗಿಲಾಗಿ ನಿಮಗೆ ವೀಕ್ಷಿಸಿದ ನಿಮಗೆಲ್ಲ ಥ್ಯಾಂಕ್ಸನ್ನು ಹೇಳಿ ಈ ರೀತಿ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲನ್ನು ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಜ್ಞಾನವನ್ನು ಪಡೀತಾ ಇರಿ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಾ ಇರಿ ಜೊತೆ ಜೊತೆಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್